ದೊಡ್ಡ ಮಟ್ಟದಲ್ಲಿ ಹಗಲು ದರೋಡೆ ಆಗ್ತಿದೆ ಅಂತಕ್ಕಂಥ ರೀತಿಯಲ್ಲಿ ಬಿಂಬಿಸ್ತಕ್ಕಂಥದ್ದೇನಿದೆ, ಇವೇ ಈ ಎಲ್ಲ ಸರ್ಕಾರದಲ್ಲೂ ಹಲವಾರು ಬಾರಿ ಮಾಡ್ಕೊಂಬಂದಿದ್ದಾರೆ. ಈಗ ನಾನೇ ಉದಾಹರಣೆಗೆ ಮುಖ್ಯಮಂತ್ರಿ ಇದ್ದಾಗ ನಮ್ಮ ಹಿರಿಯ ನಾಯಕರು ಸಿದ್ದರಾಮಯ್ಯ ನಮ್ಮ ಯಡಿಯೂರಪ್ಪ ಸಾಹೇಬರು ಇಲ್ಲಿ ಕೂತ್ಕೊಂಡು ನನ್ನ ಮೇಲೆ ಅಟ್ಯಾಕ್ ಮಾಡಿದ್ರು, ರೈತರು ಸಾಲ ಮನ್ನಾ ಮಾಡ್ತೀನಿ ಅಂತ ಹೇಳಿ ಬಂದು ಟೋಪಿ ಆಗ್ತಾ ಇದೆಯಾ ಅಂದರು. ಒಂದು ಕಡೆ ನೀವು ನನಗೆ ಗದರಿಸ್ತೀರಿ ಸಾಲ ಮನ್ನಾ ಮಾಡಲಿಲ್ಲ ಅಂತ, ಇನ್ನೊಂದು ಕಡೆ ನಮ್ಮ ಸ್ನೇಹಿತರುಗಳು ನಮ್ಮ ಕಾರ್ಯಕ್ರಮಗಳನ್ನು ಯಾವುದನ್ನು ನೀವು ನಿಲ್ಲಿಸಾಗಿಲ್ಲ, ಆನ್ಗೋಯಿಂಗ್ ಕಾರ್ಯಕ್ರಮಗಳು ಭಾಗ್ಯ ಕಾರ್ಯಕ್ರಮಗಳು ಎಲ್ಲ ಮುಂದುವರಿಸಬೇಕು. ಸಿದ್ದರಾಮಯ್ಯನವರು ಇಲ್ಲ ಇಲ್ಲಿ, 7 ಕೆಜಿ ಅಕ್ಕಿ 7 ಕೆಜಿ ಅಕ್ಕಿ ದಿನ ಹೇಳ್ತಾರೆ, 2 ಕೆಜಿ ರೆಡ್ಯೂಸ್ ಮಾಡಿಬಿಟ್ರಿ ಅಂತ ಹೇಳಿ. ಅವತ್ತು ನಾನು ಅಧಿಕಾರ ಸ್ವೀಕಾರ ಮಾಡಿದಾಗ ಮೈತ್ರಿ ಸರ್ಕಾರದಲ್ಲಿ ಚುನಾವಣೆಗೆ ಮತ ಪಡೀಲಿಕ್ಕೆ 5 ಕೆಜಿ ಅಕ್ಕಿ ಇದ್ದಿದ್ದನ್ನು 7 ಕೆಜಿಗೆ ಏರಿಸ್ಕೊಂಡ್ರು, ಜನಗಳಿಗೆ ಕೊಡ್ತೀವಿ ಅಂತ ಹೇಳಿ. ಫೆಬ್ರವರಿ ತಿಂಗಳಲ್ಲಿ ಅವರೇನು ಬಜೆಟ್ ಮಂಡನೆ ಮಾಡಿದರು ಚುನಾವಣೆಗೆ ಹೋಗೋದಕ್ಕಿಂತ ಮುಂಚೆ ದುಡ್ಡಿಟ್ಟಿದ್ದು 5 ಕೆಜಿಗೆ, ಆ 7 ಕೆಜಿ ಇನ್ನು ರಿಮೈನಿಂಗ್ 2 ಕೆಜಿ ನಿಲ್ಲಿಸಂಗಿಲ್ಲ, ನಾವು ಘೋಷಣೆ ಮಾಡಿಬಿಟ್ಟಿದ್ದೀನಿ 7 ಕೆಜಿನೇ ಕೊಡಬೇಕು. ಇದು ಸತ್ಯಾಂಶ, ವಾಸ್ತುವಾಂಶ ಏನಿದೆ ಈ ಸತ್ಯ ಎಲ್ಲ ನಮ್ಗೆ ಗೊತ್ತೇ ಇರಲಿಲ್ಲ. ಅದಕ್ಕೋಸ್ಕರ ಸತ್ಯನೇ ಗೊತ್ತಿಲ್ಲ, 7 ಅಂತೇಳಿ 5 ಕೆಜಿಗೆ ದುಡ್ಡಿಟ್ಟಿದ್ದು ಸತ್ಯನೇ ಗೊತ್ತಿಲ್ಲ. ಇನ್ನು 2 ಕೆಜಿ ಹೇಳಿದ್ರೆ ಈ ಸತ್ಯ ರಾಜ್ಯದ ಜನತೆ ಗೊತ್ತಾಗ. ಅದಕ್ಕೋಸ್ಕರಲ್ಲೇ ಇವತ್ತು ಹೇಳ್ತಾ ಇದ್ದಾರೆ, ರೂಲಿಂಗ್ ಪಾರ್ಟಿದವ್ರು ಎಲ್ಲ ಮಾಹಿತಿ ಇಟ್ಕೋಬೇಕಣ, ಗೊತ್ತಾಯ್ತಾ? ಅದಕ್ಕೆ ಗೊತ್ತಿಲ್ಲ ಅಂದ್ರೆ ಹೆಂಗೆ? ಇದು ನಮ್ಮ ಉಮೇಶ್ ಕತ್ತಿ ಅವರಿಗೆ ರಿಕ್ವೆಸ್ಟ್ ಮಾಡಿದೆ, ಅದೇನು ಸ್ಟೌವ್ ಕತೆ ಏನಾಗಿವೆ ಸ್ವಲ್ಪ ನೋಡಿ ಅಂತ. ಅನಿಲ ಭಾಗ್ಯ ಯೋಜನೆ ಸ್ಟೌವ್ ಎಲ್ಲವೇ ಅಂತ ಕೇಳಿ ಹಿಂದೆ ಏನೋ ಜನಕ್ಕೆ ಕೊಟ್ಟರು, ಇಲ್ಲ ಇನ್ನೂ MSL ಗೋಡನಲ್ಲೇ ಬಿದ್ದವು. ಹಾಂ, ಕೊಟ್ಟರಂತೆ ಎಲ್ಲರಿಗೂ ಗ್ಯಾಸು. ತೊಂಬತ್ತೆಂಟು ಸಾವಿರ ವಿತರಣೆ ಆಗಿದೆ, ಅದಕ್ಕೆ ಗ್ಯಾಸ್ ವಿತರಣೆ ಆಗಿದೆ ನಿಮ್ಗೆ ಮಾಹಿತಿ ಬಂದಿಲ್ಲ? ಮಾಹಿತಿ ಬಂದಿಲ್ಲ ಕೇಂದ್ರ, ನಾನು ಮೀಟಿಂಗ್ ಮಾಡಿದ್ದೆ, ಗ್ಯಾಸ್ನ ನಾವು ಸಪ್ಲೈ ಕೊಡೋಕೆ ಮಾಡೋಕ್ಕಾಗಲ್ಲ ಅಂದರು ಆ ಟೈಮ್ನಲ್ಲಿ. ಅದಕ್ಕೋಸ್ಕರಲ್ಲೇ ಹೇಳಿದ್ದು, ಸರ್ಕಾರದ ಹಣ ಖರ್ಚು ಮಾಡಬೇಕಾದ್ರೆ ಅದನ್ನು ಯಾವ ರೀತಿ ಆ ಬಡವನಿಗೆ ತೆರಿಗೆ ಕಟ್ಟೋವನಿಗೆ ರೀಚ್ ಆಗಬೇಕು ಆ ರೀತಿ ಕಾರ್ಯಕ್ರಮಗಳಾಗಬೇಕು ಅನ್ನೋದು ನಾನು ಅದಕ್ಕೆ ನಾನು ಹೊಂದಿಸ್ಬೇಕಾಯ್ತು. ಮತ್ತೆ 2 ಕೆಜಿ ನಥಿಂಗ್ ಡೂಯಿಂಗ್ 7 ಕೆಜಿ ಕೊಡಲೇಬೇಕು ಅಂದರು, ಈಗೇನು ನಿಮ್ಗೆ ಹೇಳಿದ್ರು ಅದೇ ಥರ ಹೇಳಿದ್ರು. ಅದಲ್ಲದೆ 29,000 ಕೋಟಿ ಎಲ್ಲ ಸೋಮಣ್ಣ ರೈಲ್ವೇನ ಇಲ್ಲಿ ಮನೆ ಕಟ್ಟೋದಕ್ಕೆ ಅವ್ರ ಕಮಿಟ್ಮೆಂಟು. ನಮ್ಮ ಶಿವಲಿಂಗಣ್ಣನ ಮನೆಗೆ ನೆನೆ ಸ್ಲಮ್ ಕ್ಲಿಯರೆನ್ಸ್ ಬೋರ್ಡ್ ಕೇಳ್ತಿದ್ದೆ, ನಾನು 17 ಲಕ್ಷ ಮನೆಗೆ ಕೊಟ್ಬಿಟ್ರು ಎಲ್ಲ ಕಿತ್ತಾಕಳಿ ಕಟ್ಕಳಿ ಅಂದರು. 29,000 ಕೋಟಿ ದುಡ್ಡು ಬೇಕಿತ್ತು ಅವ್ರು ತೆಗೆದುಕೊಂಡಂಥ ನಿರ್ಧಾರಕ್ಕೆ ನಮ್ಮ ಸರ್ಕಾರ ಬಂದಾಗ. ಬಜೆಟಲ್ಲಿ ಇಟ್ಟಿದ್ದು 2,800 ಕೋಟಿನೋ 2,900 ಕೋಟಿನೋ ಇಟ್ಟಿದ್ದರು. 29,000 ಕೋಟಿ ಎಲ್ಲಿಂದ ತರಬೇಕು? ಅದಕ್ಕೆ ಕಳೆದ 3 ವರ್ಷದಿಂದ ಇವತ್ತು ಸಹ ನಿಮ್ಗೆ ಯಾರು ಒಂದು ಮನೆ ತಗೊಂಡೋಗೋಕ್ಕಾಗಿಲ್ಲ. 3 ವರ್ಷದಿಂದ ಒಂದು ಮನೆ ನಿಮಗೆ ದೊರಕಿಲ್ಲ. ಸೋಮಣ್ಣ ಹೇಳಿದ್ರು ಒಂದು 20-25 ಮನೆ ಗ್ರಾಮ ಪಂಚಾಯತಿ ಕೊಡ್ತೀವಿ ಅಂದರು, ಬಂದು 20.